ಮುತ್ತಪ್ಪ ರೈ ಮೇಲೆ ದಾಳಿ ನಡೆದಿದೆ ಅನ್ನೋ ವದಂತಿ ಹಬ್ಬಿದೆ, ಆದರೆ ಇದೆಲ್ಲ ಸುಳ್ಳು. ನನ್ನ ಮೇಲೆ ಯಾವುದೇ ದಾಳಿ ನಡೆದಿಲ್ಲ, ನಾನು ಆರಾಮವಾಗಿದ್ದೇನೆ ಅಂತ ಹೇಳಿ ಸುವರ್ಣ ನ್ಯೂಸ್ಗೆ ಮುತ್ತಪ್ಪ ರೈ ಹೇಳಿಕೆ ನೀಡಿದ್ದಾರೆ. ಈಗ ನನಗೂ ಇದು ಗಮನಕ್ಕೆ ಬಂದದ್ದು, ತುಂಬಾ ಜನರು ನನಗೆ ಫೋನ್ ಮಾಡಿ ಈ ವಿಷಯವನ್ನು ತಿಳಿಸಿದ ಮೇಲೆ ಗಮನಕ್ಕೆ ಬಂತು. ಆ್ಯಕ್ಚುಲಿ ಅಂತ ಏನು ಅಂಥದ್ದೇನು ನಡೆದಿಲ್ಲ. ನನಗೆ ಅಪಾಯ ಇರೋದು ಎಲ್ರಿಗೂ ಗೊತ್ತಿದೆ, ಅದಕ್ಕಾಗಿ ನಾವು ಸೆಕ್ಯೂರಿಟಿಯನ್ನು ಇಟ್ಕೊಂಡಿದ್ದೇವೆ, ಸರ್ಕಾರದಿಂದ ಸೆಕ್ಯೂರಿಟಿ ಕೇಳಿದ್ದೇವೆ. ಆ ಊಹಾಪೋಹದಲ್ಲಿ ಏನಾದರೂ ಯಾರಾದರೂ ಈ ಸುದ್ದಿಯನ್ನು ಪ್ರಚಾರ ಮಾಡಿದಾರೋ ಗೊತ್ತಿಲ್ಲ. ಬಟ್ ನಾವಂತೂ ಆರಾಮವಾಗಿದ್ದೇವೆ, ಇಂಥ ವಿಷಯಗಳಿಗೆ ನಾವೇನು ತಲೆಕೆಡಿಸಿಕೊಳ್ಳೋದೂ ಇಲ್ಲ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ನಮಗೆ. ನಾವು ಇನ್ನೂ ಇದು ಸ್ಟ್ರಾಂಗ್ ಆಗ್ತೀವಿ ವಿನಃ ಇದರಿಂದ ಏನು ಜಗ್ಗುವಂಥ ಪ್ರಶ್ನೆಯೂ ಏನಿಲ್ಲ. ಕೆಲವರಿಗಿದು ಆಸೆ ಇರ್ಬೋದು, ಈ ಥರ ಒಂದು ಆದರೆ ಒಳ್ಳೆಯದು ಅಂತ ಒಂದು ಇರ್ಬೋದು. ಬಟ್ ಅಂಥದಕ್ಕೆ ಯಾವ ಆಸ್ಪದನೂ ಇಲ್ಲ, ನನ್ನದು ಯಾವ ವೀಕ್ನೆಸ್ಸೂ ಇಲ್ಲ. ನಾನು ನನಗೆ ಬೇಕಾದ ಸೆಕ್ಯೂರಿಟಿಯನ್ನು ಇಟ್ಕೊಂಡಿದ್ದೇನೆ. ದೇವರ ಆಶೀರ್ವಾದ ಇದೆ, ಜನರ ಆಶೀರ್ವಾದ ಇದೆ, ನಮ್ಮ ಸಂಘಟನೆಯ ಶಕ್ತಿ ಇದೆ. ಅಂಥದ್ದು ಏನು ನನಗೇನು ಅಂತ ಹೆದರಿಕೆನೇ ಇಲ್ಲ, ದೇವರು ನಮ್ಮ ಜೊತೆ ಸದಾ ಇದ್ದಾರೆ. ಲೈಫಲ್ಲಿ ಎಲ್ರಿಗೂ ರಿಸ್ಕ್ ಇದ್ದೇ ಇರುತ್ತೆ, ಆ ಥರದ ರಿಸ್ಕು ನಮಗೂ ಇದೆ. ಬಟ್ ನಾವು ಆರಾಮಾಗಿದ್ದೇವೆ, ಇಂಥ ಈ ವದಂತಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಿಜವಾಗಿದೆಲ್ಲ ವದಂತಿ ಸುಳ್ಳು.